ಸರ್, ನೀವು ಕೊನೆಯದಾಗಿ ವಿನ್ನಿಂಗ್ ಆದಾಗ ರನ್ನರ್ ಅಪ್ ಸುದೀಪ್ ಸರ್ ಜೊತೆ ಇದ್ದಾಗ ರನ್ನರ್ ಅಪ್ ಆದ್ರಿ, ವಿನ್ನರ್ ಆದ್ರು, ಆ ಕ್ಷಣ ಹೇಗೆ ಅನಿಸ್ತು ಸರ್ ನಿಮಗೆ? ಏ, ತುಂಬಾ ಖುಷಿ ಆಯ್ತು ನನಗೆ. ರನ್ನರ್ ಅಪ್ ಆದೆ, ಕಾರ್ತಿಕ್ ಅಣ್ಣ ಗೆದ್ದಿದ್ದು ನನಗೆ ಬಹಳ ಖುಷಿ ಆಯ್ತು. ಯಾಕೆಂದ್ರೆ ನನ್ಗೆ ಎರಡರಲ್ಲಿ ಯಾವ್ದು ಬಂದ್ರು ನನ್ನ ತಗೊಳಕ್ಕೆ, ಯಾಕೆಂದ್ರೆ ಅವರು ಒಬ್ಬ ಅಸಮರ್ಥರಾಗಿ ಬಂದಿದ್ರು, ಆಡಿದ್ದಾರೆ ಚೆನ್ನಾಗಿ ಆಟನ, ಮನೆಯೊಳಗೆ ಚಟುವಟಿಕೆಯಿಂದ ಹಿಡಿದಿದ್ರು, ಅವರು ಕೂಡ ಬಂದಿದ್ದು ಖುಷಿ ಆಯ್ತು. ಸರ್, ಇನ್ನೊಂದು ಏನಂತಂದ್ರೆ, ನೀವು ಮನೆ ಒಳಗಡೆ ಇದ್ದಾಗ ಆಚೆಗಡೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸೆಲೆಬ್ರಿಟೀಸ್ಗಳಾಗ್ಲಿ, ಪ್ರತಿಯೊಬ್ಬರು ಆಚೆಗಡೆ, ನಾವು ಎಲ್ಲೇ ಹೋಗಿ ಬೈಟ್ ಕೇಳಿದ್ರು ಸೆಲೆಬ್ರಿಟೀಸ್ಗಳು ಎಲ್ಲ ಇದು ಮಾಡಿದ್ದಾರೆ. ಅದರಲ್ಲಿ ವೈಯಕ್ತಿಕವಾಗಿ ನಿಮ್ಗೇನೆ ಡಾಕ್ಟರ್ ಬ್ರೋ ಅವ್ರು ಮೆಸೇಜ್ ಮಾಡಿದ್ದಾರೆ ಅಂತ ಗೊತ್ತಾಯ್ತು, ನಿಮ್ಮ ಅಕೌಂಟ್ ಹ್ಯಾಂಡಲ್ ಅವ್ರು ಹೇಳಿದ್ರು. ಏನಂತ ಮೆಸೇಜ್ ಮಾಡಿದ್ದಾರೆ ಎಕ್ಸಾಕ್ಟ್ಲಿ? ನನಗೆ ಗೊತ್ತಿರಲಿಲ್ಲ ಅದು. ಬಂದಾಗ ನಮ್ಮ ಅಕೌಂಟ್ ಯಾರು ಹ್ಯಾಂಡಲ್ ಮಾಡ್ತಾರೆ ಅವರು ನನಗೆ ವಿಷಯ ತಲುಪಿಸಿದ್ರು, ಹೀಗೆ ಹೀಗಿದೆ ಅಂತ. ಯಾಕೆಂದ್ರೆ ನಾನು ಇದನ್ನು ಈಗಲೂ ಹ್ಯಾಂಡಲ್ ಮಾಡಲ್ಲ, ಅವರೇ ಹ್ಯಾಂಡಲ್ ಮಾಡೋದು. ನಮ್ಮ ಆಫೀಸಲ್ಲಿ ಪ್ರದೀಪ್ ಗೌಡ್ರು ಅಂತ ಕೆಲಸ ಮಾಡ್ತಾರೆ, ಹುಡುಕ್ತೀನಿ. ವೈಯಕ್ತಿಕವಾಗಿ ನಂಗೆ ಅವ್ರಿಗೂ ನನಗೂ ಪರಿಚಯನೇ ಇಲ್ಲ, ನನಗೆ ಅವ್ರು ಯಾರು ಅಂತ ಗೊತ್ತಿಲ್ಲ, ಅವ್ರಿಗೆ ನಾನು ಯಾರು ಅಂತಾನು ಗೊತ್ತಿತ್ತು ಗೊತ್ತಿಲ್ಲ ಗೊತ್ತಿಲ್ಲ. ಬಟ್ ನಾನು ಬಿಗ್ ಬಾಸ್ ಮನೆ ಹೋದ್ಮೇಲೆ ಹೇಳಿದ್ರು ಏನಂತ, ಸ್ನೇಹಿತರೆ ನಮ್ಮ ಖಾತೆಯಿಂದ ಅಫಿಷಿಯಲ್ ಪ್ಯಾನ್ ಪೇಜಲ್ಲಿ ಯಾವುದೇ ರೀತಿಯ ಪೇಯ್ಡ್ ಪ್ರಮೋಷನ್ ಮಾಡಲಾಗುತ್ತಿಲ್ಲ ಅಂತ ಏನೋ ಒಂದು ಹಾಕಿದ್ರು. ಪೇಯ್ಡ್ ಪ್ರಮೋಷನ್ಸ್ ತುಂಬಾ ಬರ್ತಿತ್ತಂತೆ, ನಾನು ಒಳಗಡೆ ಉಪಯೋಗಿಸ್ಕೊಂಡು ಬರ್ತಿತ್ತಂತೆ ಪೇಯ್ಡ್ ಪ್ರಮೋಷನ್ ಫ್ಯಾನ್ ಪೇಜಸ್ ಇಂದ ಆತರ ಈ ತರ ಅಂತ ಬರ್ತಿತ್ತಂತೆ, ಮಾಡಿ ನೀವು ಮಾಡಿ ಅಂತ ಎಲ್ಲ ಹೇಳಿದ್ರಂತೆ. ಯಾವುದೇ ಪ್ರಮೋಷನ್ ಮಾಡಿಲ್ಲ ಯಾರಿಗೂ ನಮ್ಮ ಚಾನೆಲ್ ನಮ್ಮ ಇನ್ಸ್ಟಾಗ್ರಾಮ್ ಖಾತೆಯಿಂದ. ಅವಾಗ ಹಾಕಿದ್ದಾರೆ ಏನಂತ ಮಾಡ್ತಿದ್ರಲ್ಲ ಕ್ರಿಯೇಟ್ ಮಾಡ್ಕೊಂಡು, ಅವ್ರಿಗೆ ಡಾಕ್ಟರ್ ಬ್ರೋ ಅವರು ರಿಪೋರ್ಟ್ ಮಾಡಿ ಬ್ರೋ ಅಕೌಂಟ್ ಕ್ಲೋಸ್ ಆಗುತ್ತೆ ಅಂತ ಡಿ ಎಂ ಮಾಡಿದ್ದಾರೆ. ಆ ಕ್ಯಾಮ್ರಾ ಒಂದು ಕ್ಯಾಮ್ರಾ ಬ್ಲೂಟಿಕ್ ತಗೊಂಡ ಬಿಡೋಣ, ಕ್ಯಾಮ್ ಇಸ್ಕೊಳ್ಳೋಣ ಇವನ ಹತ್ರ ವಿಜಲ್ಸ್. ಅದನ್ನ ಹೇಳ್ತಾರದು ಇವರಾಗ್ಲಿ ಪ್ರೀತಿ ತೋರಿಸೋರಾಗ್ಲಿ, ಅವ್ರು ಯಾರು ಅಂತಾನೆ ನಂಗೆ ಗೊತ್ತಿಲ್ಲ. ನಾನು ಇದ್ದಂಥ ರೀತಿ ನೋಡಿ, ಅಲ್ಲಿ ನಾನು ಹೆಂಗಿದ್ದೀನಿ ಅಂತ ನೋಡಿ, ಇಷ್ಟಪಟ್ಟು ಒಂದಷ್ಟು ವೈಯಕ್ತಿಕವಾಗಿ ಏನಾದರೂ ಕರೆಕ್ಷನ್ಸ್ ಇದ್ರೆ, ಏನಾದ್ರು ಮಾಡಬೇಕಾಗಿದ್ರೆ ಎಲ್ಲ ಸಜೆಷನ್ಸ್ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ.